ನಿಜ ನನಗೆ ಕುಮಾರಣ್ಣವರೇ ಹೇಳ್ಕಳಿಸಿದ್ದು, ಬೇರೆಯವರಲ್ಲ. ಮಾತುಕತೆ ಆಡಬೇಕು ಬನ್ನಿ ಅಂತ ಕರೆದಿದ್ದು ಕುಮಾರಣ್ಣವರೇ. ನಾನು ಗೌರವ ಇಟ್ಟು ಅವ್ರ ಹತ್ರ ಹೋಗಿದ್ದೆ, ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಉತ್ತರ ಹೇಳಿದೆ. ನಾನು ಅಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಕುಮಾರಣ್ಣವರು ಬುದ್ಧಿ ಹೇಳಿಸ್ತೀವಿ ಅಂತ ಹೇಳಿದ ಮೇಲೆ ನಾನು ಈ ಮಾತುಗಳನ್ನ ಅವ್ರ ಬಗ್ಗೆ ಹೇಳಬೇಕಾಗಿದೆ. ಕುಮಾರಸ್ವಾಮಿಯವರು ಅದರ ಬದಲು ಇವತ್ತು ಅವರದೇ ಪಾರ್ಟಿ MLA ನಾಗಮಂಗಲದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಮುಖಂಡರುಗಳನ್ನ, ಹತ್ತಾರು ಮುಖಂಡರುಗಳನ್ನ, ಕಾಂಟ್ರಾಕ್ಟರ್ ಮುಖಂಡರುಗಳನ್ನ ಜೊತೆ ಮಾಡಿಕೊಂಡು ಕಾಂಟ್ರಾಕ್ಟರ್ ಪರ್ಸೆಂಟೇಜ್ 30% 40% ಪಾಲುದಾರಿಕೆಯಲ್ಲಿ ದೊಡ್ಡದೊಂದು ಕಂಪನಿ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾಗಮಂಗಲ ತಾಲೂಕಿಗೆ ಒಂದು ವರ್ಷಕ್ಕೆ 1.5 ಸಾವಿರ ಕೋಟಿ ಬರ್ತದೆ. ಏನಾಗ್ತಾ ಇದೆ ಹಣ? ಯಾವ ಊರಿನ ರಸ್ತೆಗಳು ಸಂಪೂರ್ಣ ಆಗಿದ್ದಾವೆ? ನೀವು ಯೋಚನೆ ಮಾಡಬೇಕು ಜನ. ಇವತ್ತು ಜನಸಾಮಾನ್ಯರಿಗೆ ಕಾಂಟ್ರಾಕ್ಟರ್ಗಳಿಗೆ ಬೇಕಾಗಿರೋದು ಕೆಲಸ ಅವ್ರು ಮಾಡ್ತಾವ್ರೆ. ಏನ್ ಚಲರಾಜ ಸ್ವಾಮಿಯವರ ಸುತ್ತಮುತ್ತ ಸುತ್ತಿದ್ರು ಅವರೆಲ್ಲ ಸುರೇಶ್ ಗೌಡರು ಸುತ್ತಮುತ್ತ ಸುತ್ತಾ ಇದ್ದಾರೆ. ಆದ್ರೆ ನಾನು ಕೇಳ್ತೀನಿ, ಆ ಜನದಿಂದ ನಿಮ್ಮ ಸುರೇಶ್ ಗೌಡ ಚುನಾವಣೆಯಲ್ಲಿ ಜಯಿಸಿಲ್ಲ ಅದಕ್ಕೆ ಆಗೋದಿಲ್ಲ ಅಂತಕ್ಕಂತ ಮಾತನ್ನ ಕಾವೇರಿ ರಂಗನಾಥ ಸ್ವಾಮಿ ಸನ್ನಿಧಿನಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪಂಚರತ್ನ ರಾಜ್ಯ ಮಟ್ಟದ ವ್ಯವಸ್ಥೆ ಅದು ಬರ್ತಾ ಇದೆ. ಜನ ಕುಮಾರಣ್ಣವ್ರ ಪಂಚರತ್ನ ನೋಡ್ಲಿಕ್ಕೆ ಜನ ನೂಕು ನೂಕಲು ಬರ್ತಾ ಇದ್ದಾರೆ. ಅವ್ರು ಹೆಂಗ್ ಬರ್ತಾ ಇದ್ದಾರೆ, ಹೇಗ್ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಾವು ನಮ್ಮ ತಾಲೂಕಿನಲ್ಲಿ ಹೆಂಗೆಂಗೆ ಆಗ್ತಾ ಇದೆ ಅಂತ. ಆದ್ರೆ ನಾನು ಈ ಪಂಚರತ್ನ ಯೋಜನೆ ಒಂದ್ ಕಡೆ ಕಾದ್ರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಸೆಳೆಯಬೇಕಾಗಿದೆ. ಅದಕ್ಕೆ ಮುಂದೆ ಬರ್ತಕ್ಕಂಥ 23ರ ಚುನಾವಣೆಯಲ್ಲಿ 100ಕ್ಕೆ 100 ಭಾಗ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ. ಕಾವೇರಿ ರಂಗ ನನ್ನ ಮೇಲೆ ಹೇಳ್ತಾರೆ, ಶಿವರಾಮೇಗೌಡರು ಚುನಾವಣೆಯಲ್ಲಿ ನಿಲ್ಲಲ್ಲ, ಸಭೆ ಮಾಡ್ತಾರೆ, ಜನ ಎಬ್ಬರ್ತಾರೆ, ಹೊರಟೋಗ್ತಾರೆ ಅಂತ. ನಾನು ಕಾವೇರಿ ರಂಗನಾಥ ಸ್ವಾಮಿ ಸನ್ನಿಧಿನಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ, 23ಕ್ಕೆ ಶಿವರಾಮೇಗೌಡ MLA ಅಭ್ಯರ್ಥಿ ನಾಗಮಂಗಲದಲ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಾತನ್ನ ನಮ್ಮ ಜನಕ್ಕೆ ಒಂದು ಮಾತನ್ನ ನೆನೆಸಬೇಕಾಗ್ತದೆ. ನಿಜ ಕೆಲವರು ಎದುರಿಸ್ತಾರೆ, ಜನತಾದಳ ನನ್ನ ಟೀಮಿನಲ್ಲಿ 8,000 ಜನ, ನಾಗಮಂಗಲ ಟೌನ್ನಲ್ಲಿ 1,000 ಜನ, ಬೆಂಗಳೂರಿನಲ್ಲಿ 1,000 ಜನ, ಬೆಂಗಳೂರಿನಲ್ಲಿ 1,000 ಜನ. ನಾನು ಕೇಳ್ತೀನಿ ಸ್ವಾಮಿ, ಶಿವರಾಮೇಗೌಡ MP ನಿಂತಾಗ ನಾಗಮಂಗಲ ತಾಲೂಕಿನಲ್ಲಿ 67,000 ಲೀಡು, 67,000 ಇದೇ ಸುರೇಶ್ ಗೌಡ, ನಾನು ಅಪ್ಪಾಜಿ ಗೌಡ ಎಲ್ಲ ಮುಖಂಡರುಗಳು ಕೇದು 47,000 ಲೀಡು. ಇದೇ ಮುಖಂಡರುಗಳು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಿಮ್ಮ ಸುಪುತ್ರ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಕೊಟ್ಟಿದ್ದೆಷ್ಟು? ಕೇವಲ 7,800 ಬಹುಮತಗಳು. ಆದರೆ ನೀವು ಅರ್ಥ ಮಾಡ್ಕೋಬೇಕು ಏನಾಗಿದೆ ನಾಗಮಂಗಲ ತಾಲೂಕಂತ. ಜನ ದಡ್ಡರಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನೀವು ಯಾರನ್ನ ಏನು ಮಾಡಿದ್ರು, ಯಾವ ಪಂಚ ರತ್ನಗಳು ನಾಗಮಂಗಲದಲ್ಲಿ ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟ ಮಾಡ್ತಾ, ಇವತ್ತು ನಾಗಮಂಗಲ ತಾಲೂಕಿಗೆ ಜನಸಾಮಾನ್ಯರ ಜೊತೆ ಬೆರೀತಕ್ಕಂಥ, ತಾಲೂಕಿನಲ್ಲಿ ಭ್ರಷ್ಟಾಚಾರವನ್ನು ಮುಕ್ತ ಮಾಡತಕ್ಕಂಥ, ನಾಗಮಂಗಲ ತಾಲೂಕಿನಲ್ಲಿ ಜನರಹಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡತಕ್ಕಂಥ ಮುಖಂಡರುಗಳು ಬೇಕಾಗಿದೆ. ಆಗಲಿ, ನಾಗಮಂಗಲ ತಾಲೂಕಿನಲ್ಲಿ ಶಿವರಾಮೇಗೌಡ 40,000 ಮತ ಏನಿದ್ದಾವೆ ಅವನ್ನ ಬದಲಾವಣೆ ಮಾಡೋಕ್ಕೆ ಯಾರ ಕಡೆಯಿಂದಲೂ ಸಾಧ್ಯವಿಲ್ಲ. ನೀವು ನಮ್ಮ ಜನ ಕೇವಲ ತ್ರಿಕೋನ ಸ್ಪರ್ಧೆ ಆದರೆ 10,000 to 15,000 ಮತಗಳನ್ನು ನಾವು ಗಳಿಸಿದರೆ ಮೂರನೇ ಅಭ್ಯರ್ಥಿ ಶಿವರಾಮೇಗೌಡ ಮೂರನೇ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಗಮಂಗಲದಲ್ಲಿ ಜಯಿಸಿದ್ರು ಆಗ್ತಕ್ಕಂಥದ್ದನ್ನ ಯಾರೂ ತಪ್ಪಿಸಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.